ಒಬ್ಬ ವ್ಯಕ್ತಿ ಲಾಡ್ಜ್ಗೆ ರೂಮ್ ಬುಕ್ ಮಾಡೋಕೆ ಅಂತ ಹೋದ್ರು. ಆದ್ರೆ ಅವರಿಗೆ ಮೊದಲು ರೂಮ್ ನೋಡ್ಬೇಕಾಗಿತ್ತು. ಅದಕ್ಕೆ ಅಲ್ಲಿನ ಮ್ಯಾನೇಜರ್ 500 ರೂಪಾಯಿ ಡಿಪಾಸಿಟ್ ಮಾಡಿ ಮತ್ತೆ ರೂಮ್ ನೋಡಕ್ಕೆ ಹೋಗಿ ಅಂತ ಹೇಳಿದ್ರು. ಆಗ ತನ್ನಲ್ಲಿ ಬಂದ 500 ರೂಪಾಯಿನ ಮ್ಯಾನೇಜರ್ ಕಸ ಗುಡಿಸೋಳನ ಕರೆದು ಕಳೆದ ತಿಂಗಳ ಬಾಕಿ ಸಂಬಳನ ನೀಡಿದ. ಆ ಕಸ ಗುಡಿಸೋಳು ಆ 500 ರೂಪಾಯಿನ ಕ್ಯಾಂಟೀನ್ ಅವನಿಗೆ ಕೊಟ್ಟು ಲೆಕ್ಕನ ಚುಕ್ತಾ ಮಾಡಿಕೊಳ್ಳಿ ಅಂತ ಹೇಳಿದ್ಲು. ಆ ಕ್ಯಾಂಟೀನ್ ಮಾಲೀಕ ಅಲ್ಲೇ ಇದ್ದ ಹಾಲ್ನವನಿಗೆ 500 ರೂಪಾಯಿನ ಬಾಕಿ ನೀಡಿ ಜಮಾ ಮಾಡಿಕೊಳ್ಳಿ ಅಂತ ಹೇಳ್ದ. ಆಗ ಹಾಲ್ನವನು ಸಂತೋಷದಿಂದ ಲಾಜ್ನ ಪಕ್ಕದಲ್ಲಿರುವ ಪಶುವೈದ್ಯರಲ್ಲಿಗೆ ಹೋಗಿ ಕಳೆದ ವಾರ 2000 ರೂಪಾಯಿ ಚಿಲ್ಲರೆ ಇಲ್ಲದ ಕಾರಣಕ್ಕಾಗಿ 500 ರೂಪಾಯಿನ ಬಾಕಿ ಉಳಿಸ್ಕೊಂಡಿದ್ರಿ, ಆ ದುಡ್ಡನ್ನ ತಗೊಳ್ಳಿ ಅಂತ ಹೇಳಿಕೊಟ್ಟ. ಆದ್ರೆ ಆ ವೈದ್ಯ 500 ರೂಪಾಯಿನ ಲಾಡ್ಜ್ನ ಮ್ಯಾನೇಜರ್ಗೆ ನೀಡಿ ನನ್ನ ರೂಮ್ ಬಾಡಿಗೆಯಲ್ಲಿ 500 ರೂಪಾಯಿ ಬಾಕಿ ಉಳಿದಿತ್ತು ಅಂತ ಹೇಳಿ ಅದನ್ನ ಕೊಟ್ಟು ಒಂದು ಪುಟ್ಟ ನಗೆನ ಬೀರ್ದ. ಅಷ್ಟರಲ್ಲೇ ಆ ಗ್ರಾಹಕ ಬಂದು ನನಗೆ ರೂಮ್ ಇಷ್ಟ ಆಗಿಲ್ಲ, ನಾನು ಕೊಟ್ಟ 500 ರೂಪಾಯಿನ ವಾಪಸ್ ಕೊಡಿ ಅಂತ ಆ ಮ್ಯಾನೇಜರ್ನ ಕೇಳಿ ವಾಪಸ್ ತಗೊಂಡ. ನೋಟು ತಿರುಗಿ ಮತ್ತೆ ಗ್ರಾಹಕನ ಕೈಗೆ ಬಂತು. ಆದರೆ ಆ ದುಡ್ಡು ಎಲ್ಲರ ಕೈಲೂ ಸಂಚಾರ ಮಾಡಿ ಎಲ್ಲರ ಸಾಲನೂ ತೀರಿಸ್ತು. ಜೀವನೇ ಇಲ್ಲದೇ ಇರೋ ಒಂದು ಕಾಗದದ ಚೂರು ಎಲ್ಲರ ಸಾಲಗಳನ್ನು ತೀರಿಸ್ತು. ಎಲ್ಲರ ಮುಖದಲ್ಲೂ ನಿಶ್ಚಿಂತೆಯ ನಗು ತರಿಸ್ತು, ಪ್ರೀತಿ ತರಿಸ್ತು, ಸಂತೋಷ ತರಿಸ್ತು. ಆದರೆ ಜೀವ ಇರೋ ನಾವುಗಳು ಎಷ್ಟು ಜನರ ಮುಖದಲ್ಲಿ ನಗು ತರಿಸಿದ್ದೀವಿ. ಸಿಟ್ಟು, ಸೇಡು, ಹಣ, ಅಹಂಕಾರ, ದರ್ಪ ಎಲ್ಲಾನ ದೂರ ಇಟ್ಟು ಬುದ್ಧಿವಂತಿಕೆಯಿಂದ ಬದುಕೋದನ್ನು ಕಲ್ತ್ಕೊಂಡ್ರೆ ನಾವೇ ಸೃಷ್ಟಿಸಿದ ಹಣಕ್ಕಿಂತ ಎತ್ತರಕ್ಕೆ ಬೆಳಿಬಹುದು ಅನ್ನೋದಕ್ಕೆ ಈ ಕಥೆಯು ಒಂದು ಸಾಕ್ಷಿ.